ವಿಧಾನಸಭಾ ಚುನಾವಣಾ ಪ್ರಚಾರ ರಂಗೇರುತ್ತಿದ್ದು, ಪ್ರಚಾರದ ಪ್ರಯುಕ್ತವಾಗಿ ವಂಚಿತ ಬಹುಜನ ಅಗಾಡಿ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿವೇಕ್ ಶೆಟ್ಟಿ ಮೋಳೆ ಗ್ರಾಮಕ್ಕೆ ಆಗಮಿಸಿದಾಗ ಅಲ್ಲಿನ ಯುವಕರು ಪಕ್ಷದ ಚಿಹ್ನೆ ಆದ ಬ್ಯಾಟ್ ನೀಡುವ ಮೂಲಕ ಸ್ವಾಗತಿಸಿದರು. ಹಾಗೂ ವಿವೇಕ್ ಶೆಟ್ಟಿ ಅವರು ಮೋಳೆ ಗ್ರಾಮದಿಂದಲೇ ತಮ್ಮ ಪ್ರಚಾರವನ್ನು ಪ್ರಾರಂಭಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಕ್ಷದ ಚಿಹ್ನೆಯಾದ ಬ್ಯಾಟ್ನಿಂದ ಚುನಾವಣಾ ಅಖಾಡದಲ್ಲಿನ ಅಭ್ಯರ್ಥಿಗಳನ್ನು ಸಿಕ್ಸ್ ಹೊಡೆಯುವ ಮೂಲಕ ಹೊರಹಾಕಬೇಕು ಎಂದು ಹೇಳಿದರು. ಪ್ರಚಾರಕ್ಕೆ ಮೋಳೆ ಗ್ರಾಮ ಬಂದಾಗ ಇಲ್ಲಿರುವ ನಮ್ಮ ಬೆಂಬಲಿಗರು ಮತ್ತು ಯುವಕರು ಮೊಟ್ಟ ಮೊದಲು ನನ್ನ ಚಿಹ್ನೆ ಇರುವ ಬ್ಯಾಟ್ ನನಗೆ ಕಾಣಿಕೆ ಕೊಟ್ಟು ನನ್ನ ಜೊತೆ ಇಲ್ಲೇ ಕ್ರಿಕೆಟ್ ಆಡಿ ನನಗೆ ಒಂದು ಮಾತು ಹೇಳಿದರು. ಅದು ಏನಂದರೆ, ಈ ಹೋರಾಟ ವಿವೇಕ ನಿಂದ ಹೋರಾಟ ಇರೋದು ಇಬ್ಬರು ಅನರ್ಹ ಶಾಸಕರ ವಿರುದ್ಧ. ಒಬ್ಬರು 8 ವರ್ಷ ಹಿಂದೆ ಗೋವಾಕ್ಕೆ ಹೋಗಿ ಮಜಾ ಮಾಡಿ ಬಂದ ಅನರ್ಹ ಆದವರು, ಇನ್ನೊಬ್ಬರು ಒಂದೂವರೆ ವರ್ಷ ಹಿಂದಿರುವ ಶಾಸಕ ಒಂದು 3 ತಿಂಗಳ ಹಿಂದೆ ಮುಂಬೈ ಹೋಗಿ ಮಜಾ ಮಾಡಿ ಅನರ್ಹ ಆದವ್ರು ಶಾಸಕರು. ಈ ಇಬ್ಬರು ಜನಕ್ಕೆ ನೀನು ಇಬ್ಬರಿ ಜನಕ್ಕೆ ಒಂದು ಬಾಲ್ ಥರ ನೀನು ನೋಡ್ಕೋಬೇಕು, ಮತ್ತು ಸ್ಟೇಡಿಯಂ ಹೊರಗೆ ಸಿಕ್ಸ್ ಹೊಡೋದು ಇವರು ಹೊರಗೆ ಮತದಾರ ಕ್ಷೇತ್ರದಿಂದ ಹೊರಗೆ ಹಾಕಂತೂ ಒಂದು ನನಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ವಿವೇಕ್ ಕರ್ಪೆ, ಏಕಾಂತ್, ಶ್ರೀನಾಥ್, ಗೋಪಿನಾಥ್, ಅಕ್ಷಯ್ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪರಶುರಾಮ್, ಕನ್ನಡ ಟಿವಿ, ಕಾಗವಾಡ.